ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮ್ಯೂಕರ್ಮಿಕೋಸಿಸ್ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಇದು ಬ್ಲ್ಯಾಕ್ ಫಂಗಸ್ನ ಒಂದು ಇನ್ಫೆಕ್ಷನ್ ಆಗಿದೆ. ಕೋವಿಡ್ನ ಸಿಚುವೇಷನ್ನಲ್ಲಿ ಇದರ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇವೆ. ಮ್ಯೂಕರ್ಮಿಕೋಸಿಸ್ ಒಂದು ಡೆಡ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿದೆ. ಇದು ಗ್ರೂಪ್ ಆಫ್ ಮೋಲ್ಗಳ ಕಾರಣದಿಂದ ಆಗುತ್ತದೆ. ಈ ಒಂದು ಫಂಗಸ್ ನಮ್ಮ ಎನ್ವೈರನ್ಮೆಂಟ್ನಲ್ಲಿ ಸುತ್ತಮುತ್ತಲು ನೋಡಲು ನಿಮಗೆ ಸಿಗುತ್ತದೆ. ಸ್ಪೆಷಲಿ ಮಣ್ಣಿನಲ್ಲಾಗಲಿ, ಒಣಗಿದ ಎಲೆಗಳಲ್ಲಾಗಲಿ, ಕೆಟ್ಟು ಹೋದ ಬ್ರೆಡ್ಗಳ ಮೇಲೆ ಮತ್ತು ಕೆಟ್ಟು ಹೋದ ಹಣ್ಣುಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಇವುಗಳ ಮೂಲಕವೇ ಈ ರೋಗವು ಹರಡುತ್ತದೆ. ಇವು ನಮ್ಮ ಸುತ್ತಮುತ್ತಲೂ ಯಾವ ರೀತಿ ಹರಡಿವೆ ಅಂದರೆ, ಪ್ರತಿದಿನ ನಾವು ಮಣ್ಣುಗಳ ಮೂಲಕ, ಗಾಳಿಗಳ ಮೂಲಕ ಇವುಗಳ ಕಾಂಟ್ಯಾಕ್ಟ್ನಲ್ಲಿ ಬರ್ತೀವಿ. ಆದರೆ ಇದು ಒಳ್ಳೆಯ ಹೆಲ್ದಿ ಮನುಷ್ಯರಿಗಾಗಿ ಯಾವುದೇ ರೀತಿ ತೊಂದರೆಯನ್ನುಂಟು ಮಾಡೋದಿಲ್ಲ. ಆದರೆ ಕಡಿಮೆ ಇಮ್ಯುನಿಟಿ ಸಿಸ್ಟಮ್ ಇರುವವರಿಗೆ ಇದು ಹಾನಿಕರ ಆಗಿದೆ. ಈ ಒಂದು ಮಾತು ನಿಮಗೆ ನೆನಪಿರಲಿ, ಇನ್ನೊಬ್ಬರನ್ನು ಸ್ಪರ್ಶ ಮಾಡೋದರಿಂದ ಈ ರೋಗ ನಿಮಗೆ ಹರಡೋದಿಲ್ಲ. ಈಗ ಯಾವ ರೀತಿಯ ಪೇಷೆಂಟ್ಗಳಲ್ಲಿ ಈ ಫಂಗಲ್ ಇನ್ಸ್ಪೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಇಲ್ಲಿರುವ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಿದೆ ಅಂದರೆ, ಈ ಫಂಗಸ್ ಗ್ರೋ ಆಗೋಕ್ಕೆ ಇದಕ್ಕೆ ಐರನ್ನ ಅವಶ್ಯಕತೆ ಇರುತ್ತೆ. ಯಾವಾಗ ದೇಹದಲ್ಲಿ ಐರನ್ ಲೋಡ್ ಹೆಚ್ಚಾಗುತ್ತೋ ಆಗ ಈ ರೋಗವು ಹರಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ಇನ್ಸ್ಪೆಕ್ಷನ್ನನ್ನು ಅಪರ್ಚುನಿಟಿಸ್ಟಿಕ್ ಇನ್ಸ್ಪೆಕ್ಷನ್ ಅಂತಲೂ ಕರೆಯುತ್ತಾರೆ. ಇದರ ಅರ್ಥ ಈ ರೋಗವು ದೇಹಕ್ಕೆ ಅಂಟಿಕೊಳ್ಳಲು ಅಪರ್ಚುನಿಟಿಗಳನ್ನು ಹುಡುಕ್ತಾ ಇರುತ್ತೆ. ಯಾವುದಾದ್ರೂ ಸಿಚುವೇಷನಲ್ಲಿ ಬಾಡಿ ಇಮ್ಯುನಿಟಿ ಏನಾದರೂ ಕಡಿಮೆ ಆದರೆ ಇಲ್ಲಿ ಇನ್ಸ್ಪೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತವೆ. ಫಾರ್ ಎಕ್ಸಾಂಪಲ್, ಯಾರಿಗೆ ಅನ್ಕಂಟ್ರೋಲ್ಡ್ ಶುಗರ್ ಇರುತ್ತೋ, ಅಂದರೆ ಯಾರಿಗೆ ಕಂಟ್ರೋಲ್ ಆಗದಿರುವಂಥ ಮಧುಮೇಹಗಳಿರ್ತಾರೋ, ಅಥವಾ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೋ, ಇವುಗಳಿಗೆ ಮೆಡಿಕಲ್ ಕಂಡೀಷನಲ್ಲಿ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತಲೂ ಕರೆಯುತ್ತಾರೆ. ಅಂಥವರಲ್ಲಿ ಈ ಬ್ಲ್ಯಾಕ್ ಫಂಗಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಯಾರು ಐರನ್ ಥೆರಪಿಗಳನ್ನು ತೆಗೆದುಕೊಳ್ತಾ ಇರ್ತಾರೋ, ಯಾರು ಡೆಫೋರಾಕ್ಸ್ಮೈನ್ ಐರನ್ ಚಿಲೆಟ್ಗಳನ್ನು ತೆಗೆದುಕೊಳ್ತಾ ಇರ್ತಾರೋ, ಅಥವಾ ಯಾರಿಗೆ ಫೈಸೋಸೈಟಿಕ್ ಫಂಕ್ಷನ್ ಡಿಫೆಕ್ಟ್ ಇರುತ್ತೋ, ಯಾರು ತುಂಬ ದಿನಗಳಿಂದ ಸ್ಟೆರಾಯ್ಡ್ ಥೆರಪಿಯಲ್ಲಿ ಇರ್ತಾರೋ, ಅಂಥವರಿಗೆ ಈ ಬ್ಲ್ಯಾಕ್ ಫಂಗಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಕೊರೋನಾ ಪೇಷೆಂಟ್ಗಳಲ್ಲಿ ಮ್ಯೂಕರ್ಮೈಕೋಸಿಸ್ ಪ್ರಾಬ್ಲಮ್ ಯಾಕೆ ಆಗ್ತಿದೆ ಅಂತ ತಿಳಿಯೋಣ ಬನ್ನಿ. ಕೋವಿಡ್ ಪೇಷೆಂಟ್ಗಳಲ್ಲಿ ಸಿವಿಯರ್ ಲಂಗ್ ಫಂಕ್ಷನನ್ನು ಕಡಿಮೆ ಮಾಡಲು ಹೈ ಡೋಸ್ ಆಫ್ ಸ್ಟೆರಾಯ್ಡ್ಗಳನ್ನು ನೀಡಲಾಗುತ್ತೆ. ಇದೊಂದು ಲೈಫ್ ಸೇವಿಂಗ್ ಮೆಡಿಸಿನ್ ಕೂಡ ಆಗಿದೆ. ಆದರೆ ಇಲ್ಲಿರುವ ಸೆಕೆಂಡರಿ ಎಫೆಕ್ಟ್ ಏನಿದೆ ಅಂದರೆ, ನಮ್ಮ ದೇಹದ ಇಮ್ಯುನಿಟಿ ಕೂಡ ಇಲ್ಲಿ ಡೌನ್ ಆಗುತ್ತೆ. ಮತ್ತು ಯಾವಾಗ ಬಾಡಿ ಇಮ್ಯುನಿಟಿ ಡೌನ್ ಆಗುತ್ತೋ ಆಗ ಮ್ಯೂಕರ್ಮೈಕೋಸಿಸ್ ಅಂತ ಡಿಸೀಸ್ಗಳು ಆಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಈಗ ಮ್ಯೂಕರ್ಮೈಕೋಸಿಸ್ನ ಸೈನ್ಸ್ ಮತ್ತು ಸಿಂಪ್ಟಮ್ಗಳ ಬಗ್ಗೆ ತಿಳಿಯೋಣ. ಮ್ಯೂಕರ್ಮೈಕೋಸಿಸ್ 6 ರೀತಿಯಲ್ಲಿದೆ. ಇಲ್ಲಿ ಪ್ರತಿಯೊಂದು ರೋಗದ ಸಿಂಪ್ಟಮ್ಸ್ ಕೂಡ ಭಿನ್ನವಾಗಿವೆ. ಇಲ್ಲಿ ಕಾಮನ್ ಆಗಿರೋದು ರೈನೋಸೆರಿಬಲ್ ಮೈಕ್ರೋಮೈಕೋಸಿಸ್. ಇದು ಮೇನ್ ಆಗಿ ಮೂಗಿಗೆ ಅಂಟಿಕೊಳ್ಳುತ್ತದೆ. ಇಲ್ಲಿ ಮೂಗು ಬ್ಲಾಕ್ ಆಗಬಹುದು ಮತ್ತು ಮೂಗಿನಿಂದ ರಕ್ತವು ಹೊರಬರುತ್ತೆ. ಮುಖ ನೋವಾಗೋದು, ತಲೆನೋವು ಬರೋದು, ಆರ್ಬೈಟಲ್ ಸೆಲ್ಯುಲೈಟಿಸ್ ಅನ್ನೋ ಪ್ರಾಬ್ಲಮ್ ಕೂಡ ಆಗಬಹುದು. ಇಲ್ಲಿ ನೀವು ಕಣ್ಣುಗಳ ದೃಷ್ಟಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಸರಿಯಾದ ಸಮಯಕ್ಕೆ ಇದಕ್ಕೆ ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿಲ್ಲ ಅಂದರೆ ಇದರ ಪರಿಣಾಮ ಕೆಟ್ಟದಾಗಬಹುದು. ಎರಡನೇದಾಗಿರೋದು ಪಲ್ಮೋನರಿ ಮ್ಯೂಕರ್ಮೈಕೋಸಿಸ್ ಆಗಿದೆ. ಇದು ಹೆಚ್ಚಾಗಿ ಲಂಗ್ಸ್ಗಳ ಮೇಲೆ ಎಫೆಕ್ಟ್ ಮಾಡುತ್ತದೆ. ಇದು ಮೋಸ್ಟ್ಲಿ ಲುಕೋಮಿನಿಯಾ ಅನ್ನೋ ಹೆಸರಿನ ಪೇಷೆಂಟ್ಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಜ್ವರ ಬರೋದಾಗಲಿ, ಕಫ್ ಆಗಲಿ, ಚೆಸ್ಟ್ ಪೇನ್ ಜೊತೆಗೆ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಆಗುತ್ತದೆ. ನೆಕ್ಸ್ಟ್ ಇರೋದು ಕ್ಯುಟೇನಿಯಸ್ ಮೈಕ್ರೋಮೈಕೋಸಿಸ್. ನಂತರ ಇರೋದು ಗ್ಯಾಸ್ಟ್ರೋ ಇಂಟೆನಿಯಲ್ ಮೈಕ್ರೋಮೈಕೋಸಿಸ್. ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ. ಇನ್ನೊಂದು ಡೈಸಮಿನೇಟೆಡ್ ಮ್ಯೂಕ್ರೋಮೈಕೋಸಿಸ್. ಇದು ಹೆಚ್ಚಾಗಿ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇದಲ್ಲದೆ ಕೆಲವು ಯಾವ ರೀತಿ ಇವೆ ಅಂದರೆ, ಅವು ನಮ್ಮ ಎಲುಬುಗಳಿಗೆ, ಕಿಡ್ನಿಗಳಿಗೆ ಎಫೆಕ್ಟ್ ಮಾಡುವಂಥವು ಆಗಿವೆ. ಈಗ ನಾವು ಇವುಗಳ ಬಗ್ಗೆ ಇರುವಂಥ ಟ್ರೀಟ್ಮೆಂಟ್ ಬಗ್ಗೆ ತಿಳಿಯೋಣ. ಮ್ಯೂಕರ್ಮೈಕೋಸಿಸ್ ಒಂದು ಸೀರಿಯಸ್ ಇನ್ಸ್ಫೆಕ್ಷನ್ ಆಗಿದ್ದು ಇಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಇಲ್ಲಿ ಆ್ಯಂಟಿಫಂಗಲ್ ಮೆಡಿಸಿನ್ಗಳನ್ನು ನೀಡ್ತಾರೆ. ಹೆಚ್ಚಿನ ಅವಸ್ಥೆಗಳಲ್ಲಿ ಇನ್ಫೆಕ್ಟೆಡ್ ಆಗಿದ ಭಾಗವನ್ನು ಕತ್ತರಿಸಿ ತೆಗೆಯುತ್ತಾರೆ. ಈಗ ಮ್ಯೂಕರ್ಮೈಕೋಸಿಸ್ ಆಗಬಾರ್ದಂದರೆ ನಾವು ಯಾವ ರೀತಿಯ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳಬೇಕನ್ನೋದ್ರ ಬಗ್ಗೆನೂ ತಿಳಿಯೋಣ ಬನ್ನಿ. ಇದು ನಾರ್ಮಲಿ ಹೆಲ್ದಿ ಆಗಿರುವಂಥ ಜನರಲ್ಲಿ ಆಗೋದಿಲ್ಲ. ಆದರೆ ಯಾರ ಇಮ್ಯುನಿಟಿ ಸಿಸ್ಟಮ್ ಡೌನ್ ಇರುತ್ತೋ ಅವರಿಗಾಗಿ CDC ಕೆಲವು ರೆಕಮೆಂಡೇಷನ್ಗಳು ಇವೆ. ಒಂದು ವೇಳೆ ಆಚೆ ಹೋದರೆ, ಧೂಳು ಇರುವಂಥ ಸ್ಥಳದಲ್ಲಿ ಏನಾದರೂ ಹೋದರೆ N95 ಮಾಸ್ಕ್ಗಳನ್ನು ತಪ್ಪದೇ ಧರಿಸಬೇಕಾಗುತ್ತದೆ. ಸಸ್ಯಗಳ ಹತ್ತಿರ ಕೆಲಸ ಮಾಡುವಾಗ ಕೈಗಳಲ್ಲಿ ಗ್ಲೌಸ್ ಹಾಕ್ಕೊಂಡು ಕೆಲಸ ಮಾಡೋದು ಒಳ್ಳೆಯದಾಗಿದೆ.
ಒಂದು ವೇಳೆ ದೇಹದಲ್ಲಿ ಏನಾದರೂ ಕಟ್ ಅಥವಾ ಗಾಯದ ಗುರುತುಗಳೇನಾದರೂ ಇದ್ದರೆ ಅದನ್ನು ಯಾವತ್ತಿಗೂ ಕ್ಲೀನಾಗಿ ಮುಚ್ಚಿರಬೇಕು. ಖರಾಬಾಗಿರುವ ಹಣ್ಣು ಮತ್ತು ಬ್ರೆಡ್ನಂಥ ವಸ್ತುಗಳಿಂದ ನೀವು ದೂರ ಇರುವುದು ಒಳ್ಳೆಯದು. ಈ ಒಂದು ಮಾತು ನೆನಪಿರಲಿ, ಮ್ಯೂಕ್ರಾಮೈಕೋಸಿಸ್ನಂಥ ಯಾವುದಾದ್ರೂ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಕಂಡು ಬರ್ತಾ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ವಿಡಿಯೋಷ್ಟಾದರೂ ಲೈಕ್ ಮಾಡಿ, ಹಾಗೆ ಹೆಚ್ಚಾಗಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೆ ತಲುಪಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.